ಹೆಂಗಳಿರ ಹಬ್ಬ ವರಮಹಾಲಕ್ಷ್ಮಿ ಬಂದೇ ಬಿಟ್ಟಿದೆ ಎಲ್ಲೆಲ್ಲೂ ಹಬ್ಬದ ಸಂಭ್ರಮ ಜೋರಾಗಿ ತಯಾರಿ ನಡೀತಾ ಇದೆ ರಾಜಧಾನಿ ಬೆಂಗಳೂರಿನಲ್ಲಂತೂ ಲಕ್ಷ್ಮಿಯನ್ನ ಮನೆಗೆ ಬರಮಾಡಿಕೊಳ್ಳೋಕೆ ವಿಶೇಷ ತಯಾರಿಯಲ್ಲಿ ಜನ ತೊಡಕೊಂಡಿದ್ದಾರೆ ಹೂವು ಹಣ್ಣು ದರ ಗಗನಕ್ಕೇರಿದ್ದು ಮಾರುಕಟ್ಟೆಯಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ हूँ तक पर्चेस बंदे रेट कू लक्ष्मी पूजे मेकल हाँ ना हूँ तक बंदी हूँ तक हण्णी रेट अंत विपरीत जास्ती आगोग्बिटे बट इनंद्रे इवेला बेरे कड़े मले स्वल्प प्रॉब्लम आगे अलीगू स्वल्प शेर हब्बन स्वल्प ग्रैंड स्वल्प कम्मिने अंत नान डिसाइड हाँ अस्टली अस्ट अर्ध आ कड़े शेर माड़ी कड़े अंत मनसिगे अंद्कोंडु पर्चेस स्वल्प कड़मेने रेट जास्ति आद्रू नम्मने लक्ष्मी एल्लरिगू चेन्नागिरबेकु अन्नोदु मनसिगे इरुत्तल्ल अदक्कोस्कर नानु अदन्न माडक्के इष्टपड्तीनि रेट तुम्बा दुबारी आगिदे ऐन तक रेट जास्ति फ्रूट्स तक अदू रेटू स्वीट अदू रेटू हूवू रेटू एल रेटू ऐन हब्बा गोता रेट तकल हाँ तुम जास्ती आगे 200 रूपाय माल मल्लिगे 6,000 ರೂಪಾಯಿ ऐन तक ऐन तक माता हब्बा ओके बगे ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ ಮತ್ತು ಮಾರ್ತೇಶ್ ಇಬ್ರು ಕೂಡ ಮಾರ್ಕೆಟ್ ನಲ್ಲಿ ಲಗ್ಗೆ ಇಟ್ಟಿದ್ದಾರೆ ಅಲ್ಲಿನ ದರ ಪರಿಸ್ಥಿತಿಯ ವಿವರಣೆ ಮತ್ತೆ ಸಂಭ್ರಮ ಹೇಗಿದೆ ಎಲ್ಲವನ್ನೂ ಕೂಡ ಮಾಹಿತಿ ಪಡೆಕೊಳ್ಳೋಣ ಹೆಣ್ಣುಮಕ್ಕಳ ಹಬ್ಬ ಆಗಿರೋದ್ರಿಂದ ಮೊದಲಿಗೆ ರಕ್ಷಾನ ಮಾತನಾಡಿಸೋದಾದ್ರೆ ರಕ್ಷಾ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಕೂರಿಸ್ತಾ ಇದೀರಿ ಅಂತ ಅನ್ಸುತ್ತೆ ನೀವು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀರಾ ನೋಡ್ಬಿಟ್ಟು ನೀವು ಶಾಪಿಂಗ್ ಮಾಡಿದ್ರಾ ಚೌಕಾಸಿ ಮಾಡಿದ್ರಾ ಫಸ್ಟ್ ದಿವ್ಯಾ ಎರಡನ್ನೂ ಮಾಡುವಂತ ಅವಕಾಶ ಇವತ್ತು ನನಗೆ ಸಿಕ್ಕಿಲ್ಲ ಆಕ್ಚುಲಿ ಯಾಕಂತಂದ್ರೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಅಮ್ಮ ನೋಡ್ಕೊಂತಿರ್ತಾರೆ ಸೋ ಅಮ್ಮನೇ ಅದಕ್ಕೆ ಚೌಕಾಸಿಗೆ ಹಾಗೆ ಶಾಪಿಂಗಿಗೆ ಎಲ್ಲದಕ್ಕೂ ತಕ್ಕನಾದ ವ್ಯಕ್ತಿತ್ವ ಅಂತ ಅನ್ಸುತ್ತೆ ಇನ್ನು ನಾನು ಅನ್ಕೊಂಡೆ ಇವತ್ತೇನಾದ್ರೂ ನನಗೆ ಹೂ ತಗೋಬಾರಮ್ಮ ಅಂತ ನಮ್ಮ ಮಮ್ಮಿ ಹೇಳಿದ್ರೆ ಖಂಡಿತ ನನಗೆ ಸಾಧ್ಯ ಆಗ್ತಿರಲಿಲ್ಲ ಯಾಕಂದ್ರೆ ಅಷ್ಟು ರೇಟ್ ದುಪ್ಪಟ್ಟಿದೆ ಜಾಸ್ತಿ ಇದೆ ಅಂತಕ್ಕಂಥದ್ದು ಕೇಳಿದ್ರೆ ಬೆಚ್ಚ ಬೀಳುತ್ತೆ ನಾನು ಕೇವಲ ರಿಪೋರ್ಟಿಂಗ್ ಮಾಡೋಕೆ ಅಂತಾನೆ ಬಂದಂತ ಸಂದರ್ಭದಲ್ಲಿ ಹೂವಿನ ದರವನ್ನ ಕೇಳಿ ಸಿಕ್ಕಾಪಟ್ಟೆ ಶಾಕ್ ಆದೆ ಅಂತ ಹೇಳ್ಬೋದು ಹೂ ನೋಡ್ತಿದ್ರೆ ಒಂದ್ ಕಡೆ ಮಾರ್ಕೆಟ್ ಅಲ್ಲಿ ಇರುವಂತ ಹೂಗಳನ್ನ ನೋಡ್ತಾ ಇದ್ರೆ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅನ್ಸುತ್ತೆ ಯಾಕಂದ್ರೆ ಎಲ್ಲ ಫ್ರೆಶ್ ಆಗಿದೆ ಎಲ್ಲ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಇದನ್ನೆಲ್ಲ ಹಾಕಿ ಅಲಂಕಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಖುಷಿ ಏನೋ ಆಗುತ್ತೆ ದಿವ್ಯಾ ಆದ್ರೆ ರೈಟ್ ಕೇಳಿದ ತಕ್ಷಣ ಅಮ್ಮ ತಾಯಿ ಎಲ್ಲೋ ಒಂದ್ ಮಾಡೋಣ ಎರಡ್ ಮಾಡೋಣ ತಗೊಬಂದು ಹಾಕ್ತೀನಮ್ಮ ಎಷ್ಟಾಗತ್ತೆ ಅಷ್ಟು ಹರ್ಸಮ್ಮ ಅಂತ ದೇವ್ರನ್ನ ಕೇಳ್ಬಿಡ್ಬೇಕು ಅಂತ ಅನ್ಸುತ್ತೆ ಅಷ್ಟು ಹೈಕ್ ಆಗಿದೆ ರೈಟು ಬರೋಂತ ಪ್ರತಿಯೊಬ್ರು ಕೂಡ ಅದೇ ಹೇಳ್ತಿದ್ದಾರೆ ನಾವಿವಾಗ ವಿಜುವಲ್ಸ್ ಅಲ್ಲಿ ನೋಡ್ತಾ ಇರೋಂತ ಹಾರವನ್ನ ನೋಡ್ಬೋದು ಈ ಮಲ್ಗೆ ಹಾರ 1200 ರೂಪಾಯಿ ಇದೆ ಅದಕ್ಕಿಂತ ಸ್ವಲ್ಪ ಚಿಕ್ಕ ಮಲ್ಗೆ ಹಾರ ತಗೊಂತೀವಿ ಅಂದ್ರೆ 800 ರೂಪಾಯಿ ಇನ್ನು ಹಿಂದೆ ಇರುವಂತಹ ಹಾರಗಳೆಲ್ಲ 800 ರೂಪಾಯಿ 400 ರೂಪಾಯಿ ಎಲ್ಲ ಇದೆ ಇನ್ನು ಒಂದು ಮಾರ್ ಹೂವು ದಿವ್ಯಾ 250 ರಿಂದ 300 ರೂಪಾಯಿ ಇರ್ತಕ್ಕಂಥದ್ದು ಅಂದ್ರೆ ಸಂಜೆ ಆಯ್ತಾ ರೈಟ್ ಕೂಡ ಜಾಸ್ತಿ ಆಗ್ತಿದೆ ಕನಕಾಂಬರ 400 ರೂಪಾಯಿ ಮಾರು ಅಂತ ಹೇಳ್ತಿದ್ದಾರೆ ಒಂದು ಮೊಳ ಕನಕಾಂಬರಕ್ಕೆ 100 ರೂಪಾಯಿ ಕೊಡಬೇಕು ಅಂದ್ರೆ ಹಬ್ಬ ಇಲ್ದಾನೆ ಇದ್ದಾಗ ನಾವು 20-25 ರೂಪಾಯಿ ಕೊಡ್ತಿದ್ದಂತ ಜಾಗದಲ್ಲಿ ಇವಾಗ 100-120 ಕೊಡಬೇಕು ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಹೂವು ಮತ್ತು ಹಣ್ಣಿನ ದರವನ್ನ ಕೇಳಿದ್ರೆ ನಿಜಕ್ಕೂ ಇಲ್ಲಿ ಬರುವಂತವ್ರು ಶಾಕ್ ಆಗ್ತಿದ್ದಾರೆ ಆದ್ರೂ ಕೂಡ ಲಕ್ಷ್ಮಿಗೆ ಅಲಂಕಾರನೇ ಮುಖ್ಯ ಲಕ್ಷ್ಮಿಗೆ ಹೂವೇ ಮುಖ್ಯ ಅನ್ನೋ ಕಾರಣಕ್ಕೆ ಇರೋ ಹಣದಲ್ಲಿ ಅಲ್ಪ ಸ್ವಲ್ಪ ಚೌಕಾಶಿಯನ್ನ ಮಾಡಿ ಹೂವನ್ನ ಕೊಂಡ್ಕೊಳ್ತಾ ಇರುವಂತ ದೃಶ್ಯಗಳು ಸಾಮಾನ್ಯವಾಗಿ ಕಾಣ್ತಾ ಇತ್ತು ಆದ್ರೆ ಹೂ ತಗೊಳ್ತಿದ್ರೆ ಅವ್ರ ಮುಖದಲ್ಲಿ ಎಲ್ಲೂ ಕೂಡ ಖುಷಿನ ಕಾಣ್ಲಿಲ್ಲ ನಾನು ದಿವ್ಯಾ ಆದ್ರೂ ಕೂಡ ಹಬ್ಬ ಮಾಡ್ಲೇಬೇಕಲ್ವಾ ಅನ್ನೋದು ಕೂಡ ಜನರಲ್ಲಿ ಇದ್ದೇ ಇರುತ್ತೆ ನೋಡಿದ್ರೆ ಕ್ರೌಡ್ ಯಾವಾಗ್ಲೂ ಇರೋ ತರ ಕ್ರೌಡ್ ಇದೆಯಾ ಏನು ಮಾತಾಡಿಸ್ತೀನಿ ರಕ್ಷಾ ಹಾಗೆ ಮಾರ್ತೇಶ್ನ ಮಾತನಾಡಿಸೋದಾದ್ರೆ ಮಾರ್ತೇಶ್ ಯಾವ ಮಾರ್ಕೆಟ್ ಅಲ್ಲಿ ಇದ್ದೀರಿ ನೀವು ಹಬ್ಬಕ್ಕೆ ನಿಮ್ಮ ತಯಾರಿ ಜೊತೆಗೆ ಗ್ರಾಹಕರ ತಯಾರಿ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ದಿವ್ಯ ಜ್ಯೋತಿ ನಾನೀಗ ಯಶವಂತಪುರ ಫ್ಲವರ್ ಮಾರ್ಕೆಟ್ ಅಲ್ಲಿ ಇರುವಂತದ್ದು ಹೆಣ್ಮಕ್ಳಿಗೆ ಹಬ್ಬ ಮಾಡೋ ಚಿಂತೆ ಆದ್ರೆ ಗಂಡಂದ್ರಿಗೆ ಜೇಬಿಗೆ ಕತ್ರಿ ಬೀಳುತ್ತಲ್ಲ ಅನ್ನುವಂತ ಚಿಂತೆ ಯಾಕಂದ್ರೆ ಅಷ್ಟರ ಮಟ್ಟಿಗೆ ಹೂವಿನ ದರ ಗಗನಕ್ಕೇರಿರ್ತಕ್ಕಂಥದ್ದು ಜೊತೆಗೆ ಹಬ್ಬ ಅಂತ ಹೇಳಿದ್ರೆ ಹೊಸ ಸೀರೆ ತೆಗೆದುಕೊಳ್ಬೇಕು ಅಂದ್ರೆ ಲಕ್ಷ್ಮಿಯನ್ನ ಕೂರಿಸ್ಬೇಕಾದ್ರೆ ಹೊಸ ಸೀರೆನ ಖರೀದಿ ಮಾಡಬೇಕು ರೇಷ್ಮೆದೇ ಆಗಬೇಕು ಈ ರೀತಿಯಾದಂತಹ ಹಲವಾರು ಡಿಮಾಂಡ್ಗಳು ಹೆಣ್ಮಕ್ಳಿಗೆ ಇರುತ್ತೆ ಸೊ ಹಾಗಾಗಿ ಅದಕ್ಕೆಲ್ಲದರ ಜವಾಬ್ದಾರಿ ಅಂದ್ರೆ ದುಡ್ಡು ಕೊಡುವಂತ ಜವಾಬ್ದಾರಿ ಪತಿಯರ ಮೇಲೆ ಇರ್ತದೆ ಹಾಗಾಗಿ ಅವರಿಗೆ ಒಂದ್ ರೀತಿ ಹಬ್ಬ ಯಾಕಾದ್ರೂ ಬರ್ತಾವೋ ಅನ್ನೋಂತ ಚಿಂತೆ ಆದ್ರೆ ಹೆಣ್ಮಕ್ಳಿಗೆ ಏನೇ ಆದ್ರೂ ಕೂಡ ಎಷ್ಟೇ ಖರ್ಚಾಗ್ಲಿ ಹೂವು ಹಣ್ಣಿನ ರೇಟ್ ಗಗನಕ್ಕೇರಿದ್ರು ಕೂಡ ನಾವು ಹಬ್ಬ ಮಾಡಲೇಬೇಕು ಅನ್ನುವಂತಹ ಪಣ ತೊಟ್ಟಿರ್ತಾರೆ ಹಾಗಾಗಿ ಎಲ್ಲರೂ ಕೂಡ ಹಬ್ಬ ಮಾಡೋದ್ರಲ್ಲಿ ನಿರತರಾಗಿರ್ತಕ್ಕಂಥದ್ದು ನಾನೀಗ ಯಶವಂತಪುರ ಮಾರ್ಕೆಟ್ನಲ್ಲಿ ಇದ್ದೇನೆ ಇಲ್ಲಿ ಖರೀದಿ ಯಾವ ರೀತಿ ಇದೆ ಅನ್ನುವಂಥದ್ದು ಯಾಕಂದ್ರೆ ರಸ್ತೆ ಫುಲ್ಲು ವಾಹನಗಳು ಓಡಾಡೋಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ ಅಷ್ಟರ ಮಟ್ಟಿಗೆ ಜನ ಇದ್ದಾರೆ ನಾಳೆ ಹಬ್ಬ ಇರೋದ್ರಿಂದ ಇವತ್ತು ಸಂಜೆ ಎಲ್ಲ ಕೂಡ ಖರೀದಿ ಮಾಡುವಂಥದ್ದು ಕೆಲವರು ಕೆಲಸಕ್ಕೆ ಹೋಗಿ ಬಂದು ತದನಂತರ ಖರೀದಿಯಲ್ಲಿ ಜೋರಾಗಿರತಕ್ಕಂತದ್ದು ಹೂವು ಹಣ್ಣುಗಳ ದರ ಕೂಡ ಹೆಚ್ಚಾಗಿದೆ ಜೊತೆಗೆ ಮಲ್ಲಿಗೆ ಮತ್ತು ಕನಕಾಂಬರವನ್ನಂತೂ ಮುಟ್ಟೋ ಹಾಗಿಲ್ಲ ಅಷ್ಟರ ಮಟ್ಟಿಗೆ ದರ ಏರಿಕೆ ಆಗಿರತಕ್ಕಂತದ್ದು ಆದರೂ ಕೂಡ ಜನ ಖರೀದಿ ಮಾಡಲೇಬೇಕು ಅನ್ನುವಂತಹ ಚಿಂತನೆಯಲ್ಲಿದ್ದಾರೆ ಹಾಗಾಗಿ ಹಬ್ಬ ಮಾಡೇ ತೀರುತ್ತಾರೆ ಅನ್ನುವಂತ ಅದರಲ್ಲೂ ಬೆಂಗಳೂರಿನವರು ಅಂದ್ರೆ ಎಲ್ಲಾ ರೀತಿಯಲ್ಲೂ ಹಬ್ಬಗಳನ್ನ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ ಹಾಗಾಗಿ ಎಷ್ಟೇ ದರ ಇದ್ರೂ ಕೂಡ ಲಕ್ಷ್ಮಿಯನ್ನ ಕೂರಿಸ್ತೀವಿ ಪೂಜೆ ಮಾಡ್ತೀವಿ ಮುತ್ತೈದರನ್ನ ಕರೆದು ಅರ್ಶನ ಕುಂಕುಮ ಕೊಡ್ತೀವಿ ಇದನ್ನ ಮಾಡಲೇಬೇಕು ಇದು ನಮ್ಮ ಸಂಪ್ರದಾಯ ಅನ್ನುವಂತ ಅಭಿಪ್ರಾಯದಲ್ಲಿ ಜನರು ಕೂಡ ಇದ್ದಾರೆ ಇಡೀ ಯಶವಂತಪುರ ಮಾರ್ಕೆಟ್ನಲ್ಲಿ ಇವತ್ತು ಜನಜಂಗುಳಿ ಇದೆ ನಿನ್ನೆ ಇದ್ದಂತ ರೇಟ್ ಇವತ್ತಿಲ್ಲ ಯಾಕಂದ್ರೆ ನಿನ್ನೆ ಒಂದು ಮೊಳ 50 ರೂಪಾಯಿ ಸಿಗ್ತಾ ಇತ್ತು ಮಲ್ಲಿಗೆ ಮತ್ತು ಕನಕಾಂಬರ ಇವತ್ತು 200 ರೂಪಾಯಿ 150 ರೂಪಾಯಿ ಆಗಿರತಕ್ಕಂತದ್ದು ಜೊತೆಗೆ ಬಾಳೆಹಣ್ಣಿನ ದರ ಕೂಡ 50 ರೂಪಾಯಿ ಇತ್ತು ಕೆಜಿ ಈಗ 100 ರೂಪಾಯಿ ಆಗಿದೆ ಈ ರೀತಿ ಇಲ್ಲೆಲ್ಲವೂ ಕೂಡ ಫಿಕ್ಸ್ಡ್ ರೇಟ್ ಇರುತ್ತೆ ಯಾರು ಕೂಡ ಚೌಕಾಸಿ ಮಾಡುವಂತ ಪರಿಸ್ಥಿತಿ ಇಲ್ಲ ಜೊತೆಗೆ ವ್ಯಾಪಾರಸ್ಥರಿಗೂ ಕೂಡ ಇದೊಂದು ರೀತಿ ಶುಭ ಸಂದರ್ಭ ಹೆಚ್ಚಿನ ವ್ಯಾಪಾರ ಮಾಡೋದಕ್ಕೆ ಹೆಚ್ಚಿನ ದರ ನಿಗದಿ ಮಾಡಿದ್ರು ಕೂಡ ಜನರು ಖರೀದಿ ಮಾಡ್ತಾರೆ ಅನ್ನುವಂತಹ ಅಭಿಪ್ರಾಯದಲ್ಲಿ ಇರ್ತಾರೆ ಹಾಗಾಗಿಯೇ ಹೆಚ್ಚಿನ ದರವನ್ನು ವಿಧಿಸುವಂತದ್ದು ಕೂಡ ಇಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತೆ ಯಶವಂತಪುರ ಮಾರ್ಕೆಟ್ ಅಂತೂ ಸಂಪೂರ್ಣವಾಗಿ ಫುಲ್ ಆಗಿರ್ತಕ್ಕಂಥದ್ದು ದಿವ್ಯ ಜ್ಯೋತಿ ಓಕೆ ಮಾರ್ತೇಶ್ ಐಲ್ ಕಮ್ ಬ್ಯಾಕ್ ರಕ್ಷಾ ಆಗ್ಲೇ ನಾನು ಕೇಳ್ತಾ ಇದ್ದೆ ಕ್ರೌಡ್ ಹೆಂಗಿದೆ ಮಾಮೂಲಿ ಇದೆಯಾ ಅಥವಾ ಇನ್ನು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಇದೆಯಾ ಅಂತ ದಿವ್ಯ ಬೆಳಗ್ಗಿನಿಂದಲೂ ಕೂಡ ಇದೇ ರೀತಿಯಾದಂತಹ ಕ್ರೌಡ್ ಇದೆ ಎಲ್ಲೂ ಕೂಡ ಹೆಚ್ಚು ಕಮ್ಮಿ ಅಂತ ಹೇಳೋಂಗಿಲ್ಲ ಅಂದ್ರೆ ಸಂಜೆ ಆಗ್ತಾ ಆಗ್ತಾ ಮತ್ತಷ್ಟು ಕ್ರೌಡ್ ಜಾಸ್ತಿ ಆಗ್ತಾ ಇದೆ ಮಾರ್ತೀಶ್ ಹೇಳ್ತಾರೆ ಚೌಕಾಶಿ ನಡೀತಿಲ್ಲ ಅಂತ ಸೇಮ್ ಅದೇ ಒಂದು ರೀತಿಯಾದಂಥದ್ದು ಯಾಕಂದ್ರೆ ಇಲ್ಲೂ ಕೂಡ ದರವನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಹಾಗಾಗಿ ಒಬ್ರು ಹೇಳಿದ ದರನೇ ನಡ್ಕೊಂಡು ಹೋಗುತ್ತೆ ಇನ್ನೊಬ್ರು ಹೇಳಿದಾರ ಎಲ್ಲೂ ನಡೆಯೋದಿಲ್ಲ ಅಂದ್ರೆ ಇಡೀ ಮಾರ್ಕೆಟ್ ಅನ್ನ ನಾವು ನೋಡಿದಾಗ ಮಾರ್ಕೆಟ್ ಅಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಒಂದೇ ರೇಟ್ ನ ಹೇಳ್ತಾರೆ ಹಾರಕ್ಕೆ ಒಂದೇ ರೈಟು ಮೊಳಕ್ಕೆ ಒಂದೇ ರೈಟು ಹಾಗೇನೇನೆ ಒಂದು ಮಾರ್ಗೆ ಒಂದೇ ರೈಟು ಇದೇ ರೀತಿ ರೇಟ್ ಗಳನ್ನ ಹೇಳ್ತಾರೆ ಇನ್ನು 10-15 ಅಟ್ಲೀಸ್ಟ್ ಒಂದು 4-5 ಮಾರನ್ನ ತಗೊಳ್ಕೊಳ್ಳುವಂತವ್ರಿಗೆ ಒಂದು 50 ರೂಪಾಯಿ ಬಿಟ್ಕೊಡೋ ಅಂತದ್ದು ಈ ತರದ್ ನಡೆಯುತ್ತ ಹೊರತು ಎಲ್ಲೂ ಕೂಡ ಚೌಕಾಸಿ ನಡೆಯಲ್ಲ ಒಂದೇ ಮಾತು ಒಂದೇ ದರ ಒಂದೇ ಮಾತು ತಗೊಂಡ್ರೆ ತಗೋಬಹುದು ಬಿಟ್ರೆ ಬಿಡ್ಬೋದು ಅಂತಕ್ಕಂಥದ್ದು ಒಂಥರ ವ್ಯಾಪಾರಿಗಳಿಗೂ ಕೂಡ ಇದು ಒಂಥರ ಒಂದು ಶುಭ ಸಂದರ್ಭ ವ್ಯಾಪಾರ ಮಾಡ್ಲಿಕ್ಕೆ ಅಂತ ಅನ್ಸುತ್ತೆ ಬನ್ನಿ ಕೆಲವರು ಮಾತಾಡ್ಸೋಣ ಏನ್ ಹೇಳ್ತಾರೆ ಕೇಳೋಣ ಮೇಡಮ್ ಏನೇನ್ ಕೊಂಡ್ಕೊಂಡ್ರಿ ನೀವು ಹಬ್ಬಕ್ಕೆ ನಾನು ಕನಕಾಂಬ್ರ ತಗೊಂಡಿದ್ದೀನಿ ಈಗ ರೋಸ್ ತಗೊಂಡಿದ್ದೀನಿ ಆಮೇಲೆ ಬಿಡಿ ಹೂವು ಅಂತ ಸೇವಂತಿಗೆ ತಗೊಂಡಿದ್ದೀನಿ ಹೇಗೆ ಅನಿಸ್ತಾ ಇದೆ ಮೇಡಮ್ ರೈಟ್ ಯಾವ ಸಲಿನೂ ಇಲ್ಲ ಈ ಸಲದಷ್ಟು ಬೆಲೆ ತುಂಬಾ ಏರಿಕೆ 1:2 ಹೌದು ತುಂಬಾ ಜಾಸ್ತಿ ಆಗಿದೆ ಹೂವನು ಏನಂತ ನೋಡೋ ಫ್ರೆಶ್ ಏನಿಲ್ಲ ಯಾವಾಗ್ಲೂ ಇದ್ದಂಗೆ ತುಂಬಾ ಜಾಸ್ತಿ ಇದೆ ಹಾಗಿದ್ರು ಕೂಡ ಯಾವ ಚೌಕಾಶಿ ನಡೀತಿಲ್ಲ ಮಾಡ್ಬೇಕು ಹೇಗೆ ಅನ್ಸುತ್ತೆ ನಿಮ್ಗೆ ಏನು ಮಾಡಕ್ ಆಗಲ್ಲ ಈಗ ಅವ್ರಿಗೂ ಜೀವನದ ಪ್ರಶ್ನೆ ನಾವು ತಗೊಳ್ವಾಗ ನೋಡೇ ತಗೊಳ್ಬೇಕು ಹೆಂಗಿರುತ್ತೋ ಅದನ್ನ ಮ್ಯಾನೇಜ್ ಮಾಡ್ಕೊಂಡೆ ತಗೋಬೇಕು ಮತ್ತಷ್ಟು ಜನ ಮಾತಾಡ್ಸೋಣ ಏನ್ ಹೇಳ್ತಾರೆ ಕೇಳೋಣ ಮೇಡಮ್ ಎಕ್ಸ್ಕ್ಯೂಸ್ ಮಿ ಏನೇನ್ ತಗೊಂಡ್ರಿ ಮೇಡಮ್ ಇವತ್ತು ತಾನೇ ಬಂದಿ ನೀನು ಏನು ತಗೊಂಡಿಲ್ಲ ಏನ್ ಅನ್ಸ್ತು ರೈಟ್ ಕೇಳಿದ ತಕ್ಷಣ ತುಂಬಾ ಜಾಸ್ತಿ ಅನ್ಸ್ತಾ ಇದೆ ಅನ್ಕೊಂಡಿದ್ರ ಇಷ್ಟು ರೈಟ್ ಇದೆ ಇವತ್ತು ಅಂತ ಅನ್ಬಿಟ್ಟು ಏನ್ ಅನ್ಕೊಂಡ್ ಬಂದಿದ್ರಿ ಎಷ್ಟಿರ್ಬೋದು ಅನ್ಕೊಂಡಿದ್ರಿ ಒಂದು ಮಲ್ಲಿಗೆ ಹಾರ ಒಂದು 500-600 ರೂಪಾಯಿ ಇರ್ಬೋದು ಅನ್ಕೊಂಡೆ ಆದ್ರೆ ಅವ್ರು ನೋಡೋ 1000 ರೂಪಾಯಿ ಹೇಳ್ತಾ ಇದಾರೆ ಇಷ್ಟು ರೈಟ್ ಅಲ್ಲಿ ಹೇಗ್ ತಗೊಂಡ್ ಹೇಗೆ ಹಬ್ಬ ಮಾಡ್ಬೇಕಂತ ಪ್ಲಾನ್ ಮಾಡಿದ್ರಿ ಇವಾಗ ಸೊ ದಿವ್ಯ ಜೊತೆ ಇದೇ ರೀತಿ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ನೋಡಿ ನಾನೊಬ್ಳೆ ಅಲ್ಲ ಅವರು ಕೂಡ ಶಾಕ್ ಆಗಿದ್ದಾರೆ ರೈಟ್ ಕೇಳಿದ ತಕ್ಷಣ ಸೇಮ್ ಪರಿಸ್ಥಿತಿ ಎಲ್ರದೂ ಕೂಡ ಇದೆ ಅವ್ರು ಹೇಳಿದ್ ಕರೆಕ್ಟ್ ನಾವು ಹಲವಾರು ವರ್ಷಗಳಿಂದ ರಿಪೋರ್ಟ್ ಮಾಡ್ತಿದೀವಿ ವರಮಹಾಲಕ್ಷ್ಮಿ ಹಬ್ಬದ ಟೈಮ್ ಅಲ್ಲಿ ಏನ್ ರೇಟ್ ಇರ್ತಿತ್ತೋ ಆ ರೇಟ್ ಈ ವರ್ಷ ಇಲ್ಲ ಅದಕ್ಕಿಂತ ದುಪ್ಪಟ್ಟಲ್ಲ ತ್ರಿಬಲ್ ಜಾಸ್ತಿ ಆಗಿದೆ ಅಂತ ಅನ್ಬೋದು ಅಷ್ಟು ಹೂವಿನ ದರ ಜಾಸ್ತಿ ಆಗಿರ್ತಕ್ಕಂಥದ್ದು ಈ ಬಾರಿ ಹಾಗೇನೆ ಹಣ್ಣುಗಳ ದರ ಕೂಡ ಜಾಸ್ತಿ ಆಗಿದೆ ದಿವ್ಯ ಜೊತೆ ಅದೇ ಈ ರೇಟ್ ಜಾಸ್ತಿ ಆಗೋದು ಹಬ್ಬಗಳ ಸಂದರ್ಭದಲ್ಲಿ ಕಾಮನ್ ಅಥವಾ ಏನು ಅಂತ ಮಾರ್ತೀಶ್ನ ಕೇಳೋಣ ಮಾರ್ತೀಶ್ ಯಾವಾಗ್ಲೂ ಆಗೋದಕ್ಕಿಂತ ದುಪ್ಪಟ್ಟಿನ ದರ ಜಾಸ್ತಿ ಆಗಿದೆ ಈ ಸಂದರ್ಭದಲ್ಲಿ ಅಂತ ಅಂದ್ರೆ ಏನಾದ್ರೂ ಸ್ಪೆಸಿಫಿಕ್ ರೀಸನ್ ಇದೆಯಾ ಎರಡು ಕಾರಣಗಳು ಹೇಳ್ತಾರೆ ಒಂದು ಹಬ್ಬದ ಸಂದರ್ಭದಲ್ಲಿ ವ್ಯಾಪಾರಿಗಳು ಸಹಜವಾಗಿ ಹೂವಿನ ದರವನ್ನ ಏರಿಕೆ ಮಾಡುವಂಥದ್ದು ಜೊತೆಗೆ ಈಗ ಮಳೆ ಹೆಚ್ಚು ಆಗಿದ್ದರ ಪರಿಣಾಮವಾಗಿ ಮಾರುಕಟ್ಟೆಗೆ ಹೂವಿನ ಪ್ರಮಾಣ ಬರೋದು ಕಡಿಮೆ ಆಗಿದೆ ಆ ಕಾರಣಕ್ಕಾಗಿ ಹೆಚ್ಚಾಗುತ್ತೆ ಅನ್ನುವಂಥ ಅಭಿಪ್ರಾಯಗಳಿದೆ ಜೊತೆಗೆ ಶ್ರಾವಣ ಮಾಸ ಅಂದಾಗ ಬೇಡಿಕೆ ಕೂಡ ಜಾಸ್ತಿ ಇರುತ್ತೆ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆಗಳಿರುತ್ತೆ ಮನೆಗಳಲ್ಲೂ ಕೂಡ ಪೂಜೆಗಳನ್ನು ಆರಂಭ ಮಾಡ್ತಾರೆ ಹಾಗಾಗಿ ಬೇಡಿಕೆ ಹೆಚ್ಚಾದಾಗ ಸಹಜವಾಗಿ ರೇಟ್ ಕೂಡ ದುಪ್ಪಟ್ಟಾಗುವಂಥದ್ದು ಸಾಕಷ್ಟು ಜನರು ಇಲ್ಲಿ ಖರೀದಿ ಮಾಡಕ್ ಬಂದಂಥವ್ರು ಇದ್ದಾರೆ ಎಷ್ಟು ಬಜೆಟ್ ಅಲ್ಲಿ ಅವ್ರು ಪೂಜೆ ಗೀಜೆ ಮಾಡಬೇಕು ಹಬ್ಬ ಮಾಡಬೇಕು ಅನ್ಕೊಂಡಿದ್ರು ಕೇಳೋಣ ಮೇಡಮ್ ನೀವು ಮನೆಯಲ್ಲಿ ಪ್ರತಿ ಸಾರಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ ಈ ಬಾರಿ ಹೇಗೆ ಅನಿಸ್ತಾ ಇದೆ ಇಲ್ಲಿನ ದರ ಎಲ್ಲ ನೋಡಿದ್ರೆ ಜಾಸ್ತಿ ಇದೆಯಲ್ಲ ಕಮ್ಮಿನೇ ಇಲ್ಲ ಏನ್ ಮಾಡೋದು ಏನು ಒಂದು ಹಾರ ಕೇಳಿದ್ರು 350-380 ರೂಪಾಯಿ ಹೇಳ್ತಾರೆ ಮಲ್ಲಿಗೆ ಹೂವು ಹಾರ ಅಷ್ಟೇ ಹಣ್ಣುಗಳು ಅಷ್ಟೇ ಎಲ್ಲ ರೇಟ್ ಇದೆ ಅದೇ ಏನ್ ಮಾಡೋದು ತಗೊಂಡ ಹಬ್ಬ ಮಾಡಬೇಕಲ್ಲ ತಗೊಳಬೇಕು ತಗೊಂಡೆ ಓಕೆ ನೀವು ಈಗ ಏನೇನ್ ಪರ್ಚೇಸ್ ಮಾಡಿದಿರಿ ಈಗ ಸದ್ಯಕ್ಕೆ ಹಣ್ಣುಗಳು ಪರ್ಚೇಸ್ ಮಾಡಿದಿರಿ ಇನ್ನ ಹೂವುಗಳು ತಗೊಂಡಕ್ಕೆ ಹೋಗಬೇಕು ಓಕೆ ಹೂ ರೇಟ್ ಎಷ್ಟಿದೆ ಅಂತ ಈಗ ಸಹಜವಾಗಿ ಬೇಕಾಗಿರುವಂತದ್ದು ಮಲ್ಲಿಗೆ ಕನಕಾಂಬರ ಅಲಂಕಾರಕ್ಕೆ ಬೇಕು ಸೋ ಅದರ ರೇಟ್ ಹೇಗಿದೆ ರೇಟ್ ಇನ್ನ ಜಾಸ್ತಿ ಇದೆ ನಾನು ಹಾರ ಕೇಳಿಕ್ಕೆ 380 380 ಅಂತ ಹೇಳಿದ್ರು ಈಗ ಮುಂದೆ ಹೊರಡೆ ಹೋಗಬೇಕು 800 ರೂಪಾಯಿ ಇದೆ ಹಂಗೆ ಜಾಸ್ತಿ ಇದೆ ಸರ್ ಏನು ಅಪ್ಪ ಅಂದಮೇಲೆ ಮಾಡಲೇಬೇಕು ಎಷ್ಟೇ ಇದ್ರೂನು ತಗೊಳ್ಳಲೇಬೇಕು ಕಮ್ಮಿ ಅಂತ ಆಗದೇ ಇಲ್ಲ ಅನ್ಸುತ್ತೆ ಈಗ ಹೆಣ್ಣು ಮಕ್ಕಳಿಗೆ ಅಪ್ಪ ಬಡ ಚಿಂತೆ ಆದ್ರೆ ಮನೆಯವರಿಗೆ ದುಡ್ಡು ಖರ್ಚು ಮಾಡಬೇಕಲ್ಲಪ್ಪ ಅನ್ನೋಂತ ಯೋಚನೆ ಮನೆಯವರು ಏನಂತಾರೆ ಮನೆಯಲ್ಲಿ ಅದೇ ಹೇಳ್ತಾರೆ ಏನು ಎಲ್ಲ ಬೆಲೆ ಇಂಗ್ ಜಾಸ್ತಿ ಇದೆ ಇಷ್ಟೊಂದು ತಗೊಂಡು ಬರಬೇಕಾ ಅಂತಾರೆ ಮಾಡಲೇಬೇಕಲ್ಲ ಹಬ್ಬ ಅಂದ್ಬಿಟ್ಟು ತಗೊಳ್ಳೇಬೇಕಲ್ಲ ಸರ್ ತಗೊಂತೀರಿ ಖರೀದಿ ಮಾಡಕ್ಕೆ ಬಂದಿರೋಂತ ಗ್ರಾಹಕರು ಹೇಳುವಂತದ್ದು ಸಾಮಾನ್ಯವಾಗಿ ಏನೇ ಖರ್ಚು ಮಾಡಿದ್ರು ಕೂಡ ಹಬ್ಬವನ್ನು ಮಾಡಲೇಬೇಕು ಆದ್ರೆ ದರ ಏರಿಕೆ ಆಗಿರ್ತಕ್ಕ ओके थैंक यू मार्तेश रक्षा हब्बा लक्ष्मी हब्बा चौकासी माडोंगिल्ल लक्ष्मी मुंस्कोंबिर्ताळे अन्नुवंत भय कूड सांस्कृतिक नगरी मैसूरिनल्लि वरमहालक्ष्मी हब्बद बराटे जोरागिदे हूवु हण्णु तरकारी सेरिदंते ಇನ್ನಿತರ ವಸ್ತುಗಳ ದರ ಗಗನಕ್ಕೇರಿದ್ರೂ ಗ್ರಾಹಕರ ಸಂಖ್ಯೆ ಕಡಿಮೆಯಾಗಿಲ್ಲ ಅರಸು ಮಾರುಕಟ್ಟೆಯಲ್ಲಿ ವ್ಯಾಪಾರ ಜೋರಾಗಿದ್ದು ಇಲ್ಲಿನ ಗ್ರಾಹಕರನ್ನ ನಮ್ಮ ಪ್ರತಿನಿಧಿ ರೋಹಿತ್ ದೇವರನಹಳ್ಳಿ ಮಾತನಾಡಿಸಿದ್ದಾರೆ ಅವರು ಏನು ಹೇಳಿದ್ದಾರೆ ಕೇಳೋಣ ನಾಳೆಯ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಬ್ಬ ಮಹಿಳಾ ಗ್ರಾಹಕರು ಇವತ್ತು ಏನು ಸಕಲ ಸಿದ್ಧತೆಗಾಗಿ ಏನು ಮಾರುಕಟ್ಟೆಗೆ ಧಾವತಾ ಇದ್ದಾರೆ ನಾವಿರುವಂಥದ್ದು ಮೈಸೂರಿನ ಅರಸು ಮಾರ್ಕೆಟ್ನಲ್ಲಿದ್ದೀವಿ ಈಗ ಕೆಲವೊಂದು ಮಹಿಳಾ ಗ್ರಾಹಕರಿದ್ದಾರೆ ಅವ್ರನ್ನ ಮಾತಾಡ್ತೀವಿ ಮೇಡಮ್ ಇವಾಗಲೇ ಮಾರ್ಕೆಟ್ ಪರ್ಚೇಸ್ ಮಾಡಿದ್ದೀರಾ ಏನೇನು ರೇಟ್ ಜಾಸ್ತಿ ಕಾಣ್ತು ಹಬ್ಬ ಹೇಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಮೇಡಮ್ ಹೂವಿನ ರೇಟ್ ಎಲ್ಲ ಜಾಸ್ತಿ ಹಣ್ಣಿನ ರೇಟ್ಗಳು ಹೂವಿನ ರೇಟ್ಗಳೆಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ ಎಷ್ಟು ಜಾಸ್ತಿ ಅಂತ ಕಾಣ್ತಿದೆ ಪ್ರತಿ ವರ್ಷದಂಗೆ ಮತ್ತೆ ಇನ್ನೊಂದು ಇಲ್ದಂಗೆ ಎಲ್ಲ ಇಲ್ಲ ನೂರು ರೂಪಾಯಿ ಜಾಸ್ತಿ ಆಗೋಗಿದೆ 200 ರೂಪಾಯಿ ಇದ್ದದ್ದೆಲ್ಲ ಒಂದು 300-400 ಆಗೋಗಿದೆ ಮತ್ತೆ ನೀವು ಹಬ್ಬಕ್ಕೆ ಏನೇನ್ ತಗೊಂಡ್ರೆ ಮತ್ತೆ ಏನೇನ್ ಪರ್ಚೇಸ್ ಮಾಡಿದಿರಾ ರೈಟ್ ಏನು ಅನ್ಸುತ್ತೆ ಮೇಡಂ ನೋಡಿ ಇಲ್ಲೆಲ್ಲ ಪರ್ಚೇಸ್ ಮಾಡಿದೀವಿ 2 ಬ್ಯಾಗಸ್ಟ್ ಎಲ್ಲ ಬಾಳೆ ಕಂಬ ದೇವರಿಗೆ ಏನೇನ್ ಬೇಕು ಐಟಮ್ಸ್ ಎಲ್ಲ ತಗೊಂಡಿದ್ದೀವಿ ಆದರೆ ರೇಟ್ ಮಾತ್ರ ತುಂಬಾ ಜಾಸ್ತಿ ಆಗಿದೆ ಒಳಗಡೆ ಅಂತೂ ಕಾಲು ಇಡಕ್ಕೆ ಆಗ್ತಿಲ್ಲ ಎಲ್ಲ ಮಕ್ಕಳನಂತೂ ನೂಕಾಡ್ತಾ ಇದ್ದಾರೆ 1,500 ರೂಪಾಯಿ ಆ ತರ ಆಗಿದೆ ಮೇಡಂ ನೀವು ಏನೇನ್ ಖರೀದಿ ಮಾಡಿದ್ರೆ ಏನೇನ್ ರೈಟ್ ಜಾಸ್ತಿ ಅನ್ಸುತ್ತೆ ಏನೇನ್ ತಗೊಂಡಿದ್ದೀರಾ ನೀವು ಹಣ್ಣು ಹೂವು ಪ್ರಶ್ನ ಕುಂಕುಮ ಎಲ್ಲ ಪ್ರತಿ ಒಂದು ರೇಟ್ ಜಾಸ್ತಿ ಆಗಿದೆ ಅದಕ್ಕೆ ಮಾಮೂಲಿ ಇದಕ್ಕಿಂತ ಮುಂದಲ ಇದಕ್ಕಿಂತ ಇದೇ ಜಾಸ್ತಿ ಆಗಿದೆ ಈಗ ಇಷ್ಟೊಂದು ರೇಟ್ ನಡುವೆನೂ ಹಬ್ಬ ಮಾಡಲೇಬೇಕು ಅಂತ ಮಾಡ್ತಾ ಇದ್ರೆ ಇನ್ನ ಇಲ್ಲ ಅಂದ್ರೆ ಸಂಪ್ರದಾಯ ಪ್ರಕಾರ ಮಾಡ್ತಾ ಇದ್ದೀರಾ ಸಾಂಪ್ರದಾಯಿಕವಾಗಿ ಮಾಡಲೇಬೇಕಲ್ಲ ಸರ್ ಮಾಡಬೇಕು ಈ ವರಮಹಾಲಕ್ಷ್ಮಿ ಹಬ್ಬ ಪ್ರತ್ಯೇಕವಾಗಿ ಹೆಣ್ಮಕ್ಳುಗಳಿಗೆ ಸೊ ಅದರಿಂದ ಲಕ್ಷ್ಮೀನ ಪ್ರತ್ಯೇಕವಾಗಿ ಪ್ರತಿಯೊಬ್ಬರು ಬರಮಾಡಿಕೊಳ್ಳೋ ದಿನ ಇದು ಸೊ ಅದರಿಂದ ಹಬ್ಬ ಕಡ್ಡಾಯವಾಗಿ ಎಲ್ಲರೂ ನಮ್ಮ ಒಂದು ಹಿಂದೂ ಸಂಸ್ಕೃತಿಲಿ ಇದು ಹಬ್ಬ ಶ್ರೇಷ್ಠ ಮತ್ತೆ ಇದನ್ನ ಆಚರಿಸಲೇಬೇಕು ಅಂತ ಆಚರಿಸ್ತಾ ಇದ್ದೀವಿ ಇದಿಷ್ಟು ಏನು ಮೈಸೂರಿನ ಜನತೆಯ ಮಾತಾಗಿರುವಂಥದ್ದು ಏನು ಹಬ್ಬ ಮಾಡಲೇಬೇಕು ರೈಟ್ ಎಷ್ಟೇ ಆದರೂ ಸಹ ಏನು ಸಂಪ್ರದಾಯದ ಪ್ರಕಾರ ಸಾಮಗ್ರಿಗಳನ್ನು ಖರೀದಿ ಮಾಡಿ ನಾಳೆ ವರಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಮಾಡೋದ್ರ ಮೂಲಕ ಹಬ್ಬ ಆಚರಣೆ ಮಾಡಬೇಕು ಅನ್ನೋದು ಅವ್ರು ಮಾತಾಗಿರುವಂಥದ್ದು ಕ್ಯಾಮ್ರಾ ನಿತಿನ್ ಜೊತೆ ರೋಹಿತ್ ದೇವರಹಳ್ಳಿ ಪಬ್ಲಿಕ್ ಟಿವಿ ಮೈಸೂರು ಒಂದು ಕಡೆ ಅತಿವೃಷ್ಟಿ ಆದ್ರೆ ಮತ್ತೊಂದು ಕಡೆಯಲ್ಲಿ ಅನಾವೃಷ್ಟಿ ಈ ಮಧ್ಯೆ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕೊಂಚ ಕಳೆಗುಂದಿದೆ ಹೂವು ಹಣ್ಣುಗಳ ಬೆಲೆ ಭಾರಿ ಏರಿಕೆಯಾಗಿದ್ದು ಮಾರುಕಟ್ಟೆಯಲ್ಲಿ ಹೂವು ಹಣ್ಣು ಖರೀದಿಸಲು ಜನ ಹಿಂದೇಟು ಹಾಕ್ತಾ ಇದ್ದಾರೆ ಈ ಬಗ್ಗೆ ಹುಬ್ಬಳ್ಳಿಯ ನಮ್ಮ ಪ್ರತಿನಿಧಿ ನವೀನ್ ನಡೆಸಿರುವಂತಹ ಒಂದು ವರದಿ ಇಲ್ಲಿದೆ ಒಂದು ಕಡೆಗೆ ಅತಿವೃಷ್ಟಿ ಇನ್ನೊಂದು ಕಡೆಗೆ ಅನಾವೃಷ್ಟಿ ಇನ್ನೊಂದೆಡೆ ವರಮಹಾಲಕ್ಷ್ಮಿ ಹಬ್ಬದ ಸಡಗರ ಆದರೆ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಸಾಕು ಏನು ತರಕಾರಿ ಆಗಿರ್ಬೋದು ನಂತರ ಹಣ್ಣಿನ ವ್ಯಾಪಾರ ಆಗಿರ್ಬೋದು ಸಾಕಷ್ಟು ಗಣನೀಯವಾಗಿ ಏರಿಕೆಯನ್ನು ಕಂಡಿರುವಂಥದ್ದು ಆದರೆ ಈ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ಹಬ್ಬದ ಕಳೆ ಸ್ವಲ್ಪ ಕುಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಒಂದು ಕಡೆಗೆ ಅತಿವೃಷ್ಟಿ ಆಗಿದೆ ಇನ್ನೊಂದು ಕಡೆಗೆ ಅನಾವೃಷ್ಟಿ ಆಗಿದೆ ಈ ಭಾಗದಲ್ಲಿ ಅಂದ್ರೆ ಬಹುತೇಕವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ಮಳೆ ಇಲ್ಲದ ಕಾರಣವಾಗಿ ಆ ಹಬ್ಬವನ್ನ ಯಾರು ಅಷ್ಟೊಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಿಲ್ಲ ನಂತರ ಸಾಕಷ್ಟು ಮಾರುಕಟ್ಟೆಯಲ್ಲಿ ಹಣ್ಣಾಗಿರ್ಬೋದು ಹೂವಾಗಿರ್ಬೋದು ಸಾಕಷ್ಟು ಏನಂತೂ ಬಂದರೂ ಕೂಡ ಕೊಳ್ಳುವವರ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋದು ಇಲ್ಲಿನ ವ್ಯಾಪಾರಸ್ಥರ ಮಾತು ಹೆಚ್ಚಿನ ವ್ಯಾಪಾರಸ್ಥರನ್ನು ಕೂಡ ಮಾತಾಡ್ಸೋಣ ಸರ್ ಸಾಕಷ್ಟು ಹಣ್ಣು ಅದೆಲ್ಲ ಬಂದಿದೆಯಾ ಹೆಂಗೆ ಬಂದಿದ್ದೀರಿ ಹಣ್ಣು ಎಲ್ಲ ಬಂದಿದೆ ಆದ್ರೂ ವ್ಯಾಪಾರ ಇಲ್ಲ ಜನ ಬರ್ತಾ ಇದಾರ ಹೆಂಗೆ ಬರ್ತಾ ಇದಾರೆ ಕಮ್ಮಿ ರೇಟ್ ಕೇಳಾಗತ್ತಾರೆ ಮಾಲಿನ ರೇಟ್ ನೋಡಿದ್ರೆ ತುಟ್ಟಿ ಐತಿ ಅಲ್ಲ ಹೋದ್ ವರ್ಷ ಕಂಪೇರ್ ಮಾಡಿದ್ರೆ ಬಹಳ ಕಮ್ಮಿ ಐತಿ ವ್ಯಾಪಾರ ಬಹಳ ಕಮ್ಮಿ ಐತಿ ಇದು ವ್ಯಾಪಾರಿಗಳ ಮಾತಾದ್ರೆ ಇನ್ನು ಗ್ರಾಹಕರನ್ನು ಕೂಡ ಮಾತಾಡ್ಸೋಣ ಸಾಕಷ್ಟು ಸಂಖ್ಯೆಯಲ್ಲಿ ಹಣ್ಣು ಆಗಿರ್ಬೋದು ಹೂವಾಗಿರ್ಬೋದು ಬಾಳೆ ಎಲೆ ಈ ರೀತಿ ಸಾಕಷ್ಟು ಬಂದರೂ ಕೂಡ ಏನಂದ್ರು ಕೊಳ್ಳುವವರ ಸಂಖ್ಯೆ ತೀರಾ ಕಡಿಮೆ ಇದೆ ಅಂತಾರೆ ನಂತರ ಗ್ರಾಹಕರು ಕೂಡ ಬೆಲೆ ಏರಿಕೆಯಿಂದಾಗಿ ತತ್ತರಿಸಿದ್ದಾರೆ ಅಂತ ಹೇಳ್ಬೋದು ನಂತರ ಇಲ್ಲಿನ ಗ್ರಾಹಕರನ್ನು ಕೂಡ ಮಾತಾಡ್ಸೋಣ ಸರ್ ಏನ್ ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ನಂತರ ಒಂದ್ ಕಡೆ ಅತಿವೃಷ್ಟಿ ಆಗ್ತಾ ಇದೆ ಇನ್ನೊಂದ್ ಕಡೆ ಅನಾವೃಷ್ಟಿ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಹಬ್ಬ ಕಳೆ ಕಟ್ಟಿದೆ ಅನ್ಸುತ್ತೆ ಹೆಂಗ ಅನ್ಸುತ್ತೆ ಒಂದು ಸ್ವಲ್ಪ ಈಗ ಹಬ್ಬದ ಸಮಯ ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿನೇ ಆಗಿದೆ ಅನಿಸಿಕೆ ಅಂದ್ರೆ ಆದ್ರೆ ಪಬ್ಲಿಕ್ ಎಲ್ಲ ಖರೀದಿ ಅನಿವಾರ್ಯತೆ ಐತಿ ಪಬ್ಲಿಕ್ ಖರೀದಿ ಮಾಡಬೇಕು ಹಬ್ಬ ಮಾಡಬೇಕು ಹೀಗಾಗಿ ರೇಟ್ ಜಾಸ್ತಿ ಇದ್ರೂ ಸಹ ನಾವು ಕೊಡಬೇಕಾಗಿತ್ತು ಹಿಂಗಾಗಿ ಸರ್ ಹಬ್ಬ ಬಂದಿದೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಹಬ್ಬದ ಸಮಯದಲ್ಲಿ ಅಂದ್ರೆ ಶ್ರಾವಣ ಮಾಸ ಅಂತಂದ್ರೆ ಹೂ ಮತ್ತೆ ಹಣ್ಣಿಗಳಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ನಿಮಗೆ ಏನು ಬೆಲೆ ಜಾಸ್ತಿ ಇದೆ ಅನ್ಸುತ್ತಾ ಏನು ಅನ್ಸುತ್ತಾ ಏನು ಬೆಲೆ ಜಾಸ್ತಿ ಇದೆ ಇಲ್ಲ ನಂಗಲ್ಲ ಮತ್ತೆ ಅನಿವಾರ್ಯತೆ ನಾವು ಕೊಳ್ಳಬೇಕು ಹಬ್ಬ ಆರ್ಸಸಬೇಕಂದ್ರೆ ಹೂ ಜಾಸ್ತಿ ಕಾಸ್ಟ್ಲಿ ಇದೆ ಹೂ ಕಾಸ್ಟ್ಲಿ ಇದೆ ಆ ಹೂ ಖರೀದಿ ಮಾಡಲೇಬೇಕು ಯಾಕಂದ್ರೆ ವರಮಹಾಲ ಅನಿವಾರ್ಯತೆ ಏನು ಮಾಡಕಲ್ಲ ವರ್ಷಕ್ಕೊಮ್ಮೆ ಬರೋದು ಕಾಸ್ಟ್ ಎಷ್ಟೇ ತುಟ್ಟಾದರೂ ತಗೊಂಡು ನಾವು ಹಬ್ಬವನ್ನು ಆಚರಿಸುವಂತ ಪ್ರಮೇ ಬಂದೇ ಬರ್ತದೆ ಏನು ಮಾಡಲಕ ಆಗಲ್ಲ ಇದು ಗ್ರಾಹಕರ ಮಾತಾದ್ರೆ ಇನ್ನು ಹೂವಿನ ವ್ಯಾಪಾರಿಗಳು ನನ್ನ ಜೊತೆಗೆ ಮಾತಾಡ್ತೇನೆ ಅಣ್ಣ ಈಗಾಗಲೇ ಹೂವು ಸಾಕಷ್ಟು ಬಂದಿದೆ ಅಂತ ಹೇಳ್ತಾ ಇದ್ರಿ ರೇಟ್ ಹೆಂಗಿದೆ ಇದೆ ಸರ್ ರೇಟ್ ಅದೇ ಇದೆ ಸರ್ ಯಾಕಂದ್ರೆ ಬೆಂಗಳೂರಿನಿಂದ ಮಾಲ್ ಬರೋದು ಇಲ್ಲಿ ಲೋಕಲ್ದಲ್ಲ ಲೋಕಲ್ನಲ್ಲಿ ಏನು ಬರಲ್ಲ ಈಗ ಹೂ ಇದೆಲ್ಲ ಬರೋದು ಶಾವನಿಗೆ ಬೆಂಗಳೂರಿನಿಂದ ಹಾಗಾಗಿ ಕಾಸ್ಟ್ಲಿನೇ ಇದೆ ಹೂ ಇದು ಗ್ರಾಹಕರು ಮತ್ತೆ ಏನೊಂದು ವ್ಯಾಪಾರಸ್ಥರ ಮನದಾಳದ ಮಾತಾಗಿರುವಂಥದ್ದು ಒಂದು ಕಡೆಗೆ ಅತಿವೃಷ್ಟಿಯಾಗಿ ಅನಾವೃಷ್ಟಿ ಆಗಿದ್ರು ಕೂಡ ಹಬ್ಬವನ್ನ ಮಾಡುವಂತ ಅನಿವಾರ್ಯತೆ ಎದುರಾಗಿರುವಂಥದ್ದು ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನಾರಾಯಣ್ ಜೊತೆ ನವೀನ್ ಪ್ರದೇಶಿ ಪಬ್ಲಿಕ್ ಟಿವಿ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಗೆ ಕಲಬುರಗಿಯಲ್ಲಿ ಸಹ ಅತ್ಯಂತ ಸಡಗರ ಸಂಭ್ರಮದಿಂದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಇಂದು ಬೆಳಗ್ಗೆಯಿಂದಲೇ ಜನ ಪೂಜಾ ಸಾಮಗ್ರಿಗಳ ಖರೀದಿಯಲ್ಲಿ ತೊಡಕೊಂಡಿದ್ದಾರೆ ಈ ಕುರಿತು ನಮ್ಮ ಪ್ರತಿನಿಧಿ ಪ್ರವೀಣ್ ರೆಡ್ಡಿ ಕೊಟ್ಟಿರುವ ವರದಿ ಹೀಗಿದೆ ವರಮಹಾಲಕ್ಷ್ಮಿ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲು ಈಗಾಗಲೇ ಕಲಬುರಗಿಯ ಜನ ಸಿದ್ಧರಾಗಿದ್ದು ಈಗಾಗಲೇ ಮಾರುಕಟ್ಟೆಗೆ ಅದಕ್ಕೆ ಬೇಕಾದಂತಹ ಪೂಜಾ ಸಾಮಗ್ರಿಗಳನ್ನು ಖರೀದಿಲು ಈಗಾಗಲೇ ಮುಂದಾಗಿದ್ದಾರೆ ಈಗ ನಾವು ಕಲಬುರಗಿಯ ಪ್ರಮುಖ ಮಾರುಕಟ್ಟೆಯಲ್ಲಿದ್ದೇವೆ ನೋಡ್ತಾ ಇರಬಹುದು ಒಂದು ಪ್ರಮುಖವಾಗಿ ಈ ಒಂದು ಪೂಜೆಗೆ ಬೇಕಾದಂತಹ ಬಾಳೆ ದಿಂಡು ಹಾಗೂ ಕಬ್ಬಿನ ದಿಂಡುಗಳನ್ನು ಈಗಾಗಲೇ ಈ ಒಂದು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ಜನ ಕೂಡ ಅದೇ ಖರೀದಿಯಲ್ಲಿ ನಿರತರಾಗಿದ್ದಾರೆ ಅದೇ ರೀತಿಯಾಗಿ ವಿವಿಧ ಬಗೆಯ ಹೂಗಳು ಕೂಡ ಈಗಾಗಲೇ ಮಾರುಕಟ್ಟೆಗೆ ಬಂದಿದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಈಗಾಗಲೇ ಒಂದು ವರಮಹಾಲಕ್ಷ್ಮಿ ಸಿದ್ಧತೆಗೆ ಬೇಕಾದಂತಹ ಹೂಗಳು ಈಗಾಗಲೇ ಬಂದಿದ್ದು ಆ ಒಂದು ಪೂಜೆಗೆ ಬೇಕಾದಂತಹ ಒಂದು ಹೂಗಳನ್ನು ಖರೀದಿಸಲು ಈಗಾಗಲೇ ಮಹಿಳೆಯರು ಕೂಡ ಇಲ್ಲಿ ಮುಂದಾಗಿದ್ದಾರೆ ಪ್ರಮುಖವಾಗಿ ಗುಲಾಬಿ ಸೇವಂತಿ ಸೇರಿದಂತೆ ವಿವಿಧ ಬಗೆಯ ಹೂಗಳು ಈಗಾಗಲೇ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ಸಾಮಾನ್ಯವಾಗಿ ಸಾಯಂಕಾಲದಿಂದ ಈ ಒಂದು ವ್ಯಾಪಾರ ಜೋರಾಗ್ತಿತ್ತು ಆದರೆ ಈ ಬಾರಿ ಬೆಳಗ್ಗೆಯಿಂದಲೇ ಈ ಒಂದು ವ್ಯಾಪಾರ ಜೋರಾಗಿದೆ ಸೊ ಇದರ ಬಗ್ಗೆ ಮಾತನಾಡಲು ಇಲ್ಲಿನ ಕೆಲವೊಂದು ಮಹಿಳೆಯರಿದ್ದಾರೆ ಪ್ರಮುಖವಾಗಿ ಈ ಒಂದು ಬೆಲೆ ಏರಿಕೆ ತಟ್ಟಿದೆಯಾ ಇಲ್ಲ ಎಂಬುದರ ಬಗ್ಗೆ ಅವರಿಂದ ತಿಳ್ಕೊಳ್ಳೋಣ ಮೇಡಮ್ ಪ್ರಮುಖವಾಗಿ ಈಗಾಗಲೇ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿದ್ಧತೆಗಳು ನಡೀತಾ ಇದೆ ಇದರ ಒಂದು ಬೆಲೆ ಏರಿಕೆ ಏನು ತಟ್ಟಿದೆಯಾ ಏನಾಗಿದೆ ಹೌದು ಪ್ರತಿ ವರ್ಷ ಇದು ಇದ್ದದ್ದೇ ರೀ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ವ್ರತ ಅಂದರೆ ಪ್ರತಿ ವರ್ಷಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಿನ ಒಂದು ಬೆಲೆ ಎಲ್ಲ ಪ್ರತಿಯೊಂದು ಹೂವಿಂದಾಗಿರ್ಬೋದು ಹಣ್ಣಿಂದಾಗಿರ್ಬೋದು ಮತ್ತು ತರಕಾರಿದಾಗಿರ್ಬೋದು ಇನ್ನಿತರ ಆದರೆ ಆ ಕ್ಯಾದಿಗೆನೂ ಭಾಳ ಇಂಪಾರ್ಟೆಂಟ್ ಆ ಕ್ಯಾದಿಗೆನ ಈ ಥರ ಸಿಗ್ತಾ ಇಲ್ಲ ಮಳೆ ಕಮ್ಮಿ ಇರುವ ಕಾರಣದಿಂದ ಈ ಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಮಹಿಳೆಯರಿಗೆ ಎಲ್ಲ ಫ್ಯಾಮ್ಲಿಗೂ ಸಹ ಅಂದರೆ ಮಿಡಲ್ ಫ್ಯಾಮ್ಲಿಯವರಿಗೆ ಭಾಳ ತೊಂದರೆ ಆಗುವಂಥ ವಿಷಯ ಇದೆ.